ಅಪಾಯ ಆಗ್ಬೋದಂತ ನಮ್ಮ ಮುಂಜಾಗ್ರತೆ ಕ್ರಮವಾಗಿ ಅದನ್ನ ಹೆವಿ ವೆಹಿಕಲ್ಸ್ ಬ್ಯಾನ್ ಮಾಡಿದ್ದಾರೆ. ಅದು ಈಗಲೇ ಟೆಂಡರ್ ಹಾಕಿದಾರೆ. ನ್ಯಾಷನಲ್ ಹೈವೇದಲ್ಲಿ ನಮ್ಮ ಗೋವಾ ಬಾರ್ಡರ್ ವರೆಗೆ ರೀ ಕಾರ್ಪೆಟ್ ಪ್ಲಸ್ ಬ್ರಿಡ್ಜ್, ಮಳೆಗಾಲ ನಂತರ ಅದನ್ನ ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡಿದ್ರು. ಸಮಸ್ಯೆ ಇದೆ, ಫಾರೆಸ್ಟ್ ಸಮಸ್ಯೆ ಇದೆ. ಅದು ಹೊಸ ರಸ್ತೆ ಮಾಡ್ಲಿಕ್ಕೆ ಅವಕಾಶ ಕೊಡುದಿಲ್ಲ ಅವರ ಕಾನೂನು ಪ್ರಕಾರ. ಸೊ ಈಗ ಜನರು ಬಹಳ ನೂರಾರು ವರ್ಷದಿಂದ ವಾಸವಾಗಿದ್ದಾರೆ. ಮೊನ್ನೆ ಒಂದು ಸಭೆ ಮಾಡಿದ್ವಿ ಅರಣ್ಯ ಚತುರ್ಥಿ ಬೆಂಗಳೂರಲ್ಲಿ, ಸರ್ ಅವ್ರನ್ನ ಬೆಳಗಾವಿ ಕರೆಸಿ ಬಗ್ಗೆ ಚರ್ಚೆ ಮಾಡ್ತೀವಿ. ಅವ್ರಿಗೆ ಇಲ್ಲ ಫೆಸಿಲಿಟಿ ಕೊಡ್ಬೇಕು ಅಂದು, ಇಲ್ಲ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕು ಅಂದ್ರೆ ಒಂದು 15 ಲಿಸ್ಟ್ ಮಾಡಿದಾರೆ. 15 ಹೆಚ್ಚು ಕಮ್ಮಿ ಲಿಸ್ಟ್ ಇದೆ. ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡ್ಬೇಕು ಅಂದು, ಇಲ್ಲ ಅವ್ರನ್ನ ಶಿಫ್ಟ್ ಮಾಡಕ್ ಒಂದು ಎರಡು ಆಪ್ಷನ್. ಬ್ರೇನ್ ಸ್ಟ್ರೋಕನ್ ಆಗಿದೆ ಅಂತ ಹೇಳಿದ್ರು ಡಿ ಸಿ ಅವರು. ಹೇಳ್ತಾರ ಒಂದು ವಾರ ಅವ್ರಿಗೆ ಚಿಕಿತ್ಸೆ ಕೊಟ್ಟರು ಕೂಡ ಕೇಳಿ ಆಸ್ಪತ್ರೆಗೆ ಅವ್ರು ಬದುಕಿಲ್ಲ. ಸೊ ಅದಾಗಿದೆ, ಯಾಕಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಇನ್ ಟೈಮಲ್ಲಿ ಅವ್ರಿಗೆ ವೆಹಿಕಲ್ ವ್ಯವಸ್ಥೆ ಇರೋಲ್ಲ, ಆಂಬ್ಯುಲೆನ್ಸ್ ಹೋಗೋಲ್ಲ, ನೆಟ್ವರ್ಕ್ ಸಮಸ್ಯೆ ಇದೆ ಅವ್ರಿಗೆ, ರಸ್ತೆ ಇಲ್ಲ, ಎಲ್ಲ ಸಮಸ್ಯೆ ಇದೆ. ಅವರು ಅದನ್ನೇ ಪರಿಹಾರ ಮಾಡಲಿಕ್ಕೆ ಒಂದು ಮೂರ್ನಾಲ್ಕು ಇಲಾಖೆ ಸಂಬಂಧಪಟ್ಟಿದೆ. ಎನ್ಡಿಆರ್ಎಫ್ ನಾರ್ಮ್ಸ್ ಮಾತ್ರ ಅಪ್ಲೈ ಆಗುತ್ತೆ ಎಂಬ ಮಾತುಗಳು ಇಲ್ಲ ಮಾಡ್ತೀವಿ. ಅವರು ಮಾಡ್ತಾರೆ, ನಾವು ಮಿಕ್ಸ್ ಮಾಡಿ ಕೊಡುವಂತ ಒಂದು ಯೋಜನೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಿದ್ದಾರೆ. ಕನಿಷ್ಠ ಅವ್ರಿಗೆ 3 ಲಕ್ಷ ಅವ್ರಿಗೆ ಸಿಗ್ಬೇಕಂತ ಕೇಂದ್ರ ಸರ್ಕಾರ ಮತ್ತು ನಮ್ದು ಕೂಡಿಸಿ ಕೊಡುವಂತ ಒಂದು ಚರ್ಚೆ ನಡೀತಾ ಇದೆ. ಸರ್, ನೀವು ಸದನದಲ್ಲಿ ಒಂದು ಮಾತು ಹೇಳಿದ್ರೆ ಅಂದ್ರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಅನುದಾನ